ಕಷ್ಟದ ಪರಿಸ್ಥಿತಿಯಲ್ಲಿ ತನ್ನ ಜೀವನದ ದಾರಿಯನ್ನು ತಾನೇ ರೂಪಿಸಿಕೊಂಡ ಒಬ್ಬ ಯುವಕನನ್ನು ಭೇಟಿ ಮಾಡೋಣ, ಬನ್ನಿ. ಧರ್ಮ ಜಾಮ್ಶದ್ ಗ್ರಾಮದ ನಿವಾಸಿ. ಇದು ಬುಡಕಟ್ಟು ಪ್ರದೇಶ. ಈ ಪ್ರದೇಶದಲ್ಲಿ ಸೌಲಭ್ಯಗಳ ಕೊರತೆಯಿದೆ ಮತ್ತು ಉದ್ಯೋಗಾವಕಾಶಗಳು ಅಷ್ಟಾಗಿ ಇಲ್ಲ. ಧರ್ಮ 6 ವರ್ಷದವನಿದ್ದಾಗ ಅವನ ತಂದೆ ರೈಲು ಅಪಘಾತದಲ್ಲಿ ಮೃತಪಟ್ಟರು. ಧರ್ಮನ ತಾಯಿ ಅವನನ್ನು 7ನೇ ತರಗತಿಯವರೆಗೆ ಮಾತ್ರ ಓದಿಸಲು ಸಾಧ್ಯವಾಯಿತು. ಜೆಮತಿಂತರಿ ಸಾತಿ ಪರ್ಯಂತ ಆಯ್ ನಿಮ್ಮ ಸಿಕ್ಕವಲ್ಲ ನಂತರ ಅಸಿ ಪರಿಸ್ಥಿತಿ ಅಲ್ಲಿ ಪೈಸೆ ನಾ ಭೇಟಲೆ ಶಾಲಾ ಸೋಡ ಟಾಕ್ಲಿ. ಮನೆಯ ಕೆಟ್ಟ ಸ್ಥಿತಿ, ಅಪೂರ್ಣ ಶಿಕ್ಷಣ ಮತ್ತು ದೈಹಿಕ ಅಂಗವೈಕಲ್ಯದ ಹೊರತಾಗಿಯೂ ಧರ್ಮ ತನ್ನ ಕಾಲುಗಳ ಮೇಲೆ ತಾನು ನಿಲ್ಲುವೆ ಎಂದು ದೃಢ ನಿರ್ಧಾರ ಮಾಡಿದ್ದ. ಪೇಸ್ ಟ್ರೈನಿಂಗ್ ಸೆಂಟರ್ ಬಗ್ಗೆ ತಿಳಿದಾಗ ಅವನಿಗೆ ಭರವಸೆಯ ಆಶಾಕಿರಣವನ್ನು ಕಂಡಂತಾಯಿತು. ಕೋರ್ಸ್ ಬಗ್ಗೆ ಮಾಹಿತಿ ಪಡೆಯಲು ಅವನು ಪೇಸ್ ಸೆಂಟರ್ಗೆ ಹೋದನು. ಕಡಿಮೆ ಶಿಕ್ಷಣ ಪಡೆದ ಯುವಕರಿಗೆ 3 ತಿಂಗಳ ಅಸಿಸ್ಟೆಂಟ್ ಎಲೆಕ್ಟ್ರಿಷಿಯನ್ ಕೋರ್ಸ್ ಅನ್ನು ಇಲ್ಲಿ ನಡೆಸಲಾಗುತ್ತದೆ. ಸುಶಿಕ್ಷಿತ ಆಣಿ ಅರ್ಧವಟ ಶಿಕ್ಷಣ ಸೋಡಲಿಲ್ಲ ಪಣ 18 ते 35 ವಯೋಗಟ ಅಸಣಾರೆ ಜೆ ಕೈ ತರುಣ ವರ್ಗ ಆಹೆ ಯಾ ತರುಣ ವರ್ಗಾನ ಸ್ವತಃದ ವ್ಯವಸಾಯ ಕರ್ಣ್ಯಾಸಾಠಿ ಕಿವಾ ಕೈ ಠಿಕಾಣಿ ಠರವಿಕ ಆಣಿ ಕಾಮ ಮಿಳವುನ್ ದೇಣ್ಯಾಚ ಉದ್ದೇಶಾನಿ ಆ ಕೋರ್ಸ್ ಚಾಲೂ ಕೇಲಿಲ್ಲ. ಪೇಸ್ ಸೆಂಟರ್ನ ಎಲೆಕ್ಟ್ರಿಷಿಯನ್ ಕೋರ್ಸ್ಗೆ ಧರ್ಮ ಪ್ರವೇಶ ಪಡೆಯುತ್ತಾನೆ. ಮಾಜೆ ಅಂದಾಜ ಅಸ ಹೋತೆ ಕೈ ತಿಕಡೆ ಗೆಲಾವ ಸರ್ಟಿಫಿಕೇಟ್ ಪಣ ಭೇಟೆಲ್ ಆಣಿ ತೆ ಕೈ ಶಿಕಾಯಲ ಪಣ ಭೇಟೆಲ್ ನವೀನ ಬಿಡ್ ಶಿಕಾಯಲ ಭೇಟೆಲ್ ಅಸ ಕೊರ್ನ ಮಿ ತಿಕಡೆ ಗೆಲೇಲಾ ಹೋತೆ. जे काय इंग्लिश मध्ये नाव आहे ते माहिती पडलं आणि कसं वायरिंग करायचे वायरिंग अलग अलग मॉडेलचे शिकवले ना. ई कोर्सनली मनेय वायरिंग, गोडाऊन वायरिंग, टनल वायरिंग, हॉस्पिटल वायरिंग, हॉस्टेल वायरिंग इत्यादिगळन्नु ಕಲಿಸಲಾಗುತ್ತದೆ. ತರಬೇತಿಯ ಸಮಯದಲ್ಲಿ ಸುರಕ್ಷತಾ ವಿಷಯಗಳಿಗೆ ಪ್ರಾಮುಖ್ಯತೆ ನೀಡಲಾಗುತ್ತದೆ. ಸುರಕ್ಷತಾ ಬೂಟುಗಳು, ಏಪ್ರನ್ಗಳನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ. ಅವರಿಗೆ 1 ವರ್ಷದ ಸುರಕ್ಷತಾ ವಿಮೆಯನ್ನೂ ಸಹ ಮಾಡಿಸಲಾಗುತ್ತದೆ. ಪೇಸ್ ಸೆಂಟರ್ ಮಧ್ಯೆ ಗೆಳೆಯವರ ಮೀ ಪನ್ ವಿಚಾರ ಕರ್ತೋ ಕಾಯ ಮೀ ಕಸ ಕಾಮ ಕರೆಲ್ ಕಾಯ ಅಸ ಮಾಜೆ ಮನ ಠರವಲ ಹೋತ ಪನ್ ಮೀ ಅಸ ಠರವಲ ಘರ್ಚಿ ಪರಿಸ್ಥಿತಿ ಅಸುನ ಅಸಲಸ್ ಮುಡೆ ಮೀ ಠರವಲ ಏಕ್ ಕಾಮ ಕರಾಯಚೆ ಮಜೆ ಕರಾಯಚೆ ಆನಿ ಶಿಕಾಯಚೆ ಆನಿ ಪುಡೆ ಕಾಯ ಬನಾಯಚೆ ಅಸ ಮೀ ವಿಚಾರ ಕೆಲೆ. ನೋಡ ನೋಡುತ್ತಿದ್ದಂತೆ ಧರ್ಮ ಬಹಳ ಆಸಕ್ತಿಯೊಂದಿಗೆ ಮತ್ತು ಪೇಸ್ ಕೇಂದ್ರದ ಮಾರ್ಗದರ್ಶನದಲ್ಲಿ ಎಲೆಕ್ಟ್ರಿಷಿಯನ್ ಕೆಲಸವನ್ನು ಕಲಿತನು. ಮೀ ಆತ ವೈರಿಂಗ್ ವಿಷಯ ಕೊನ್ಸೆ ಪನ್ ಕಾಮ್ ಸಂಗಿತ್ಲ ತರಿ ಪನ್ ಮೀ ಕುಟ್ಲ ಪನ್ ಕಾಮ್ ಕರು ಸಕ್ತ. ಧರ್ಮ ಇಂದು ಎಲೆಕ್ಟ್ರಿಕಲ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ಮತ್ತು ಕೆಲವು ಕೆಲಸಗಳನ್ನು ತಾನೇ ತೆಗೆದುಕೊಳ್ಳುತ್ತಿದ್ದಾನೆ. ಹತ್ತಿರದ ಹಳ್ಳಿಗಳ ಜನರು ವಿದ್ಯುತ್ ಕೆಲಸಕ್ಕಾಗಿ ಧರ್ಮನನ್ನು ಕರೆಯುತ್ತಾರೆ ಮತ್ತು ಅವನ ಕೆಲಸದಿಂದ ಸಂತೋಷವಾಗಿದ್ದಾರೆ. ಮಿಕ್ಸರ್ ಆಹೆ, ಪಂಖೆ ಆಹೆ, ಮೋಟರ್ ವೈಂಡಿಂಗ್ ಸುದಾ ಕರ್ತೋ, ಕಾಮ ಮಧ್ಯೆ ಹುಷಾರ್ ಆಯ್ನ. ಇಂದು ಧರ್ಮ ತನ್ನ ಕಾಲುಗಳ ಮೇಲೆ ನಿಂತಿದ್ದಾನೆ ಮತ್ತು ಅವನ ಕುಟುಂಬದ ಆಸರೆಯಾಗಿದ್ದಾನೆ. ಪೇಸ್ ಟ್ರೈನಿಂಗ್ ಸೆಂಟರ್ ಸಹಾಯದಿಂದ ಧರ್ಮ ತನ್ನ ಕನಸನ್ನು ಈಡೇರಿಸಿಕೊಂಡ. ಧರ್ಮ ಕಠಿಣ ಪರಿಶ್ರಮಿ ಮತ್ತವನು ಪ್ರಗತಿ ಸಾಧಿಸುತ್ತಿದ್ದಾನೆ. ಎಲೆಕ್ಟ್ರಿಷಿಯನ್ ಕೋರ್ಸ್ಗೆ ಪ್ರವೇಶ ಪಡೆಯಲು ವಯಸ್ಸು 18ರಿಂದ 35 ವರ್ಷವಿರಬೇಕು ಮತ್ತು ಶಿಕ್ಷಣದಲ್ಲಿ ಕನಿಷ್ಠ 8ನೇ ತರಗತಿಯವರೆಗೆ ಓದಿರಬೇಕು. ಈ ಕೋರ್ಸ್ ಮುಗಿದ ನಂತರ LNT, ರಿಲಯನ್ಸ್ನಂತಹ ಕಂಪನಿಗಳಲ್ಲಿ ಕೆಲಸ ಕೊಡಿಸಲು ಪ್ರಯತ್ನಗಳನ್ನು ನಡೆಸಲಾಗುತ್ತದೆ.